ನಮಸ್ಕಾರ ವೀಕ್ಷಕರೇ, ನಮ್ಮ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅರು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಈ ಪೂಜಾ ಮಂದಿರದಲ್ಲಿ ಯಾವ ವಿಧವಾದಂತಹ ಫೋಟೋಗಳನ್ನ ಇಟ್ಕೊಳ್ಳೋದ್ರಿಂದ ನಮಗೆ ಅದರಿಂದ ಫಲಗಳಾದ್ರೂ ಏನ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿಯಂತಹ ದೈವ ಆರಾಧನೆ ಮಾಡೋದ್ರಿಂದ ಯಾವ ರೀತಿಯಂತಹ ಲಕ್ಷಣಗಳು ನಮ್ಮಲ್ಲಿ ಬರುತ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ಈ ರೀತಿಯಂತಹ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಹಿಂದೂ ಧರ್ಮದ ಸನಾತನ ಧರ್ಮದಲ್ಲಿ ಹಿಂದೂಗಳಾಗಿರುವಂತಹವರು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪೂಜಾ ಮಂದಿರ ಆಗಿರ್ಬಹುದು, ಅಥವಾ ಚಿಕ್ಕದಾಗಿರುವಂತಹ ಪೂಜಾ ಕಟ್ಟೆಯನ್ನಾಗಿರ್ಬಹುದು, ಅಥವಾ ಚಿಕ್ಕದಾಗಿರುವಂತಹ ಒಂದು ಗೂಡನ್ನಾದ್ರೂ ಮಾಡ್ಕೊಂಡಿರ್ತಾರೆ ದೇವರಿಗೆ ಅಂತ ಹೇಳಿ, ಪ್ರತ್ಯೇಕವಾಗಿ ಪೂಜೆಯನ್ನ ಸಲ್ಲಿಸ್ಲಿಕ್ಕೆ ಅಂತೇನೆ ಹೇಳಿ ಪ್ರತ್ಯೇಕವಾದಂತಹ ಸ್ಥಾನವನ್ನ ಏರ್ಪಾಡು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಒಂದು ಪ್ರತ್ಯೇಕವಾದಂತಹ ಸ್ಥಾನದಲ್ಲಿ ಯಾವ ವಿಧವಾದಂತಹ ಫೋಟೋವನ್ನ ಇಟ್ಟು ಪೂಜೆಯನ್ನ ಮಾಡಬೇಕು ಅಂತ ಕೆಲವರಿಗೆ ಒಂದು ಅನುಮಾನಗಳು ಅನ್ನುವಂತಹದ್ದಿರುತ್ತೆ. ಕೆಲವರಿಗೆ ಯಾಕೆ ಅನುಮಾನಗಳು ಅಂದ್ರೆ, ನಾವು ಈ ರೀತಿಯಾಗಿ ನಾವು ದೇವತೆಯನ್ನ ಪೂಜೆ ಮಾಡಬಾರ್ದು, ಆ ಶಿವನ ಫೋಟೋವನ್ನ ಮನೆಯಲ್ಲಿ ಇಡಬಾರ್ದು ಅಂತ ಕೆಲವರು ಹೇಳ್ತಾರೆ, ನರಸಿಂಹಸ್ವಾಮಿಯ ಫೋಟೋವನ್ನ ಕೂಡ ಕೆಲವರು ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಅಂಶ ಏನಪ್ಪ ಅಂದ್ರೆ, ಮುಖ್ಯವಾಗಿ ನಾವು ಯಾವ ಒಂದು ದೈವದ ಆರಾಧನೆ, ಯಾವ ಒಂದು ದೇವತೆಯ ಆರಾಧನೆಯನ್ನ ಮಾಡ್ತೇವೆ, ಅತಿ ಹೆಚ್ಚಿನದಾಗಿ ಆ ಒಂದು ದೈವದ ಒಂದು ಲಕ್ಷಣ ಅನ್ನುವಂತಹದ್ದು ನಮ್ಮಲ್ಲಿ ಬರುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಉದಾಹರಣೆಗೆ ಈಗ ನಾವು ಸಾಯಿಬಾಬಾ ಸ್ವಾಮಿ ದೇವಾಲಯ ಅಂದ್ರೆ ಸಾಯಿಬಾಬಾ ಟೆಂಪಲ್ಗೆ ಹೋದ್ರೆ ಅಲ್ಲಿ ನೋಡಿ ಸಾಯಿಬಾಬಾ ಭಕ್ತರೆಲ್ಲ ಫುಲ್ ಕಾಮ್ ಆಗಿ ಕೂಲ್ ಆಗಿ ಅಲ್ಲೊಂಥರ ಪ್ರಶಾಂತ ರೀತಿಯಾದಂತಹ ವಾತಾವರಣ ಇರುತ್ತೆ. ಈ ಸಾಯಿಬಾಬಾ ಭಕ್ತರುಗಳನ್ನ ಮಾತಾಡಿದ್ರು ಕೂಡ ಬಹಳ ಕೂಲ್ ಆಗಿರ್ತಾರೆ, ಮಂದಸ್ಮಿತರಾಗಿರ್ತಾರೆ, ಈ ರೀತಿಯಾದಂತಹ ಒಂದು ಭಾವ ಅವರಲ್ಲಿ ಇರುತ್ತೆ. ಹಾಗಾಗಿ ಅವರು ಸಾಯಿಬಾಬಾ ಭಕ್ತರಾಗಿರೋದ್ರಿಂದ ಆ ರೀತಿಯಾದಂತಹ ಲಕ್ಷಣ ಈ ರೀತಿಯಾಗಿ ಅವರಿಗೆ ಅಮೂಲಕವಾಗಿ ಬಂದಿರುತ್ತೆ. ಹಾಗೇನೆ ಇನ್ನು ದುರ್ಗಾವನ್ನ ಆರಾಧನೆ ಮಾಡುವಂತಹವರು, ಬಹಳ ಕೋಪವನ್ನ ಹೊಂದಿರುವಂತಹವರು, ಈ ರೀತಿಯಾಗಿ ದುರ್ಗೆಯನ್ನ ಆರಾಧನೆ ಮಾಡುವಂತಹವರು ಬಹಳ ಸ್ಟ್ರಾಂಗ್ ಆಗಿರ್ತಾರೆ. ಆ ಪರ್ಸನ್ ಅವರ ಹತ್ರ ಮಾತಾಡ್ಬೇಕು ಅಂದ್ರೆ ನಿನ್ನೆ ಬಹಳಷ್ಟು ಒಂದು 2-3 ಬಾರಿ ಯೋಚನೆ ಮಾಡಿ ಮಾತಾಡ್ಬೇಕು. ಆ ರೀತಿಯಾಗಿ ಬಹಳ ಸ್ಟ್ರಾಂಗ್ ಆಗಿ ಕಾನ್ಫಿಡೆನ್ಸ್ ಆಗಿ ಮಾತಾಡುವಂತಹದ್ದು, ಬಹಳ ಕೋಪವನ್ನ ಮಾಡ್ಕೊಳ್ಳುವಂತಹವರು ಈ ರೀತಿಯಂತಹ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಈ ರೀತಿಯಾಗಿ ನಾವು ಯಾವ ದೈವದ ಒಂದು ಆರಾಧನೆಯನ್ನ ಮಾಡ್ಕೊಂಡು ಬರ್ತೇವೆ ಆ ರೀತಿಯಂತಹ ಲಕ್ಷಣಗಳು ನಮ್ಮಲ್ಲಿರುತ್ತದೆ ಅನ್ನೋದನ್ನ ನಮ್ಗೆ ಹೇಳಲಾಗಿದೆ. ಹಾಗೇನೆ ಇನ್ನು ಸಾಮಾನ್ಯವಾಗಿ ಕೆಲವೊಂದು ದೇವತೆಗಳನ್ನ ಕೆಲವೊಂದು ವಿಚಾರದಲ್ಲಿ ನಾವು ಆರಾಧನೆ ಮಾಡಲೇಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಯಾರಾದರೂ ಈ ಒಂದು ಮಕ್ಕಳ ಬಗ್ಗೆ ತಂದೆ ತಾಯಿಗರಿಗೆ ಬಹಳ ಒಂದು ಆಲೋಚನೆ ಅನ್ನುವಂಥದ್ದು ಇರ್ತದೆ. ಮಕ್ಕಳು ಸ್ವಲ್ಪ ಬಹಳ ಒಂದು ಮಂದಗತಿಗಳಾಗಿರ್ತಾರೆ, ಹಾಗೇನೆ ಬಹಳ ಒಂದು ಸಾಫ್ಟ್ ಕಾರ್ನರ್ ಅಂತ ಇರ್ತಾರೆ, ಬೇಗ ಮೋಸ ಹೋಗ್ತಾ ಇರ್ತಾರೆ. ಯಾರನ್ನ ಏನೇ ಮಾತಾಡಿದ್ರು ಕೂಡ ಅವರು ಮೋಸ ಹೋಗ್ತಾ ಇರ್ತಾರೆ. ಯಾರ ಮಾತನ್ನ ಕೂಡ ಅವರು ಏನು ತ್ಯಜಿಸೋದಿಲ್ಲ, ಯಾರ ಮಾತು ಹೇಳಿದ್ರು ಕೂಡ ಕೇಳುವಂತಹವರಾಗಿರ್ತಾರೆ. ಆ ರೀತಿಯಾಗಿರುವಂತಹ ಮಕ್ಕಳನ್ನ ಈ ದುರ್ಗಾದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೆಳೆಯುತ್ತೆ. ಈ ಕಾನ್ಫಿಡೆನ್ಸ್ ಜೊತೆಗೆ ಅವರು ಇತರರಿಂದ ಮೋಸ ಹೋಗುವಂತಹದ್ದು, ಇತರರಿಂದ ಅವರು ಅನ್ಯಾಯಗಳಕ್ಕೆ ಒಳಗಾಗುವಂತಹ ಪರಿಸ್ಥಿತಿಯಿಂದ ಅವರು ಹೊರಗೆ ಬರ್ತಾರೆ. ಆ ರೀತಿಯಂತಹ ಕಾನ್ಫಿಡೆನ್ಸ್ ದುರ್ಗಾದೇವಿಯ ನಾಮಸ್ಮರಣೆಯಿಂದ ಅವ್ರಿಗೆ ಪ್ರಾಪ್ತವಾಗುತ್ತೆ. ಅಂದ್ರೆ ಆ ರೀತಿಯಾಗಿ ಯಾವ ದೈವದ ಆರಾಧನೆಯನ್ನ ಮಾಡ್ತೀವೋ ಹಾಗೆ. ಇನ್ನು ಕೋಪ ಅಧಿಕವಾಗಿದೆ, ಮಾತ್ಕೂ ಕೂಡ ಬಹಳ ಟೆನ್ಷನ್ ತಗೊಂಡು ಬಹಳ ಕೋಪದಿಂದ ಕಿರ್ಚಾಡ್ತಿರ್ತಾರೆ, ಈ ರೀತಿಯಾದಂತಹ ಭಾವ ಹೆಚ್ಚಿರುವಂತಹವರು ಲಲಿತಾದೇವಿಯನ್ನ ಜಾಸ್ತಿ ಅವರು ಪೂಜೆ ಮಾಡಲೇಬೇಕಾಗುತ್ತೆ. ಈ ಲಲಿತಾದೇವಿ ಅಮ್ಮನವರನ್ನ ಪೂಜೆ ಮಾಡುವಾಗ ಈ ರೀತಿಯಾಗಿ ನಿಮ್ಗೆ ಬರುವಂತಹ ಭಾವ ಏನಪ್ಪ ಅಂದ್ರೆ ಬಹಳ ಲಾವಣ್ಯಯುತವಾದಂತಹ ಭಾವನೆ ಬರುತ್ತೆ. ಅಂದ್ರೆ ನಿಮ್ಮಲ್ಲಿ ಲಾವಣ್ಯತೆ ಅನ್ನುವಂತಹದ್ದು ತಾನಾಗಿ ತಾನೇ ಬರ್ತಾ ಹೋಗುತ್ತದೆ. ಈಗ ನೀವು ಜಾಸ್ತಿ ಮಾತಿಗೂ ಕೂಡ ಕೋಪವನ್ನ ಮಾತಿಗೂ ಕೂಡ ರೇಗಾಡುವುದನ್ನ ಈ ರೀತಿಯಾದಂತಹ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಡಿದ್ರೆ ನೀವು ಲಲಿತಾದೇವಿ ಅಮ್ಮನವರನ್ನ ನೀವು ಬಹಳ ಜಾಸ್ತಿ ವಿಶೇಷವಾಗಿ ನೀವು ಪೂಜೆಯನ್ನ ಪುನಸ್ಕಾರಗಳನ್ನ ಲಲಿತಾದೇವಿ ಆರಾಧನೆಯನ್ನ ಲಲಿತ ಸಹಸ್ರನಾಮವನ್ನ ಈ ರೀತಿ ಓದ್ಕೊಳ್ತಾ ಹೋಗೋದ್ರಿಂದ ನಿಮಗೆ ಗೊತ್ತಾಗ್ದಲೆ ನಿಮಗೆ ಒಂದು ಭಾವನೆ ಬರುತ್ತೆ, ಏನಪ್ಪ ಅಂದ್ರೆ ನಾನು ಯಾಕೆ ಈ ರೀತಿಯಾಗಿ ಪ್ರತಿ ವಿಷಯಕ್ಕೂ ಕೂಡ ಕೂಗಾಡ್ತಿರ್ತೀನಿ, ಟೆನ್ಷನ್ ತಗೋತೀನಿ, ಜೋರಾಗಿ ಮಾತಾಡ್ತೀನಿ, ಈ ರೀತಿಯ ಕೋಪ ತಗೊಳ್ಳೋದ್ರಿಂದ ಏನ್ ಬಂತು ಪ್ರಯೋಜನ ನನಗೆ ಅಲ್ವಾ ಅದರಿಂದ ಪ್ರಾಬ್ಲಮ್ ಅಂತ ಹೇಳಿ, ಆಗ ನಿಮ್ಮ ಮನಪರಿವರ್ತನೆ ಆಗಿ ನೀವು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಒಂದು ವಿಶೇಷವಾದಂತಹ ಲಕ್ಷಣ ನಿಮ್ಮಲ್ಲಿ ಪ್ರಾಪ್ತವಾಗುತ್ತೆ. ಹಾಗಾಗಿ ಈ ರೀತಿಯಾಗಿ
ಪ್ರತಿಯೊಂದು ವಿಧವಾದಂತಹ ದೇವತಾ ಆರಾಧನೆ, ಇಷ್ಟ ದೇವ ಅನ್ನುವಂತಹದ್ದನ್ನು ಆರಾಧನೆ ಮಾಡುವಾಗ ಆ ಒಂದು ದೈವದ ಲಕ್ಷಣ ಅನ್ನುವಂತಹದ್ದು ನಮ್ಮಲ್ಲಿ ವಿಶೇಷವಾಗಿ ಬಂದಿರುತ್ತೆ. ಇನ್ನು ಅದೇ ರೀತಿಯಾಗಿ ಇನ್ನು ಉಗ್ರ ಸ್ವರೂಪವಾದಂತಹ ದೇವತೆಗಳು ಇದ್ದಾರೆ, ನರಸಿಂಹಸ್ವಾಮಿ, ದುರ್ಗಾದೇವಿ ಆಗಿರಬಹುದು, ಈ ರೀತಿಯಾಗಿ ಇನ್ನು ವಿಶೇಷವಾಗಿ ವೀರಭದ್ರ ಸ್ವಾಮಿ, ಈ ರೀತಿಯಾಗಿ ಅವರ ಒಂದು ದೈವಾರಾಧನೆ ಹೇಗೆ ಇರುತ್ತದೋ ಅದೇ ವಿಧವಾಗಿ ಅವರ ಒಂದು ಲಕ್ಷಣಗಳು ಅನ್ನುವಂಥದ್ದು ಇರುತ್ತದೆ. ಹಾಗಾಗಿ ಈಗ ಯಾರು ಗುರುಗಳ ಆರಾಧನೆ, ಈ ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯರಾಗಿರ್ಬಹುದು, ಅಥವಾ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಇವರು ಸಾತ್ವಿಕವಾದಂತಹ ಭಾವ, ಅವರಲ್ಲಿ ಯಾವ್ದಿರ್ತಕ್ಕಂತಹ ಕ್ಲೀಶೆಗಳಾಗ್ಲಿ ದ್ವೇಷಗಳಾಗ್ಲಿ ಇರೋದಿಲ್ಲ, ಬಹಳ ಸಾಫ್ಟ್ ಕಾರ್ನರ್ ಆಗಿರ್ತಾರೆ, ಎಲ್ಲವನ್ನ ಕೂಡ ಮಂದಸ್ಮಿತರಾಗಿ ತೆಗೆದುಕೊಳ್ಳುವಂತಹ ಗುಣಗಳನ್ನ ಹೊಂದಿರ್ತಾರೆ. ಇನ್ನು ಗಣಪತಿಯನ್ನ ಆರಾಧನೆ ಮಾಡುವಂತವರು ಬಹಳ ಚತುರರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ, ಬಹಳ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹವರಾಗಿರ್ತಾರೆ. ಈ ರೀತಿಯಾಗಿ ಒಂದೊಂದು ದೈವದ ಆರಾಧನೆಯಿಂದ ಮಾಡುವಾಗಲೂ ಕೂಡ ಒಂದೊಂದು ವಿಧವಾದಂತಹ ನಮಗೆ ವಿಶೇಷವಾದಂತಹ ಲಕ್ಷಣಗಳು ಅನ್ನುವಂತಹದ್ದು ಬರ್ತಾ ಹೋಗುತ್ತೆ. ಹಾಗಾಗಿ ಇನ್ನು ಸಾಮಾನ್ಯವಾಗಿ ಹೇಗೆ ನಾವು ದೈವ ಆರಾಧನೆ ಮಾಡಬೇಕು ಅಂದ್ರೆ ಒಂದೇ ದೇವರ ಆರಾಧನೆ ಮಾಡಬೇಕಾ? ಅದೂ ಇಲ್ಲ. ಇಲ್ಲಿ ವಿಶೇಷವಾಗಿ ಅಮ್ಮನವರು ಸೃಷ್ಟಿಯನ್ನ ಅಂದ್ರೆ ಈ ಭೂಮಂಡಲವನ್ನ ಸೃಷ್ಟಿ ಮಾಡಿದಾಗ್ಲೇನೆ ಈ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಹೇಗೆ ಸೃಷ್ಟಿ ಮಾಡ್ದೋ ಅದೇ ರೀತಿ ಅವರ ಜೊತೆ ನಾನಾ ವಿಧವಾದಂತಹ ದೇವತೆಗಳನ್ನು ಸೃಷ್ಟಿ ಮಾಡಿದ್ರು. ಆ ಒಂದು ಸೃಷ್ಟಿ ಮಾಡಿದಾಗ್ಲ ಏನ ಈ ಒಂದು ಒಂದೊಂದು ದೇವತೆಗೂ ಕೂಡ ಒಂದೊಂದು ರೀತಿಯಾದಂತಹ ಪ್ರಾಧಾನ್ಯತೆ, ಒಂದೊಂದು ವಿಧವಾದಂತಹ ಸ್ಥಾನಮಾನವನ್ನ ನೀಡಲಾಗುತ್ತೆ. ಹಾಗಾಗಿ ನಮಗೆ ಏನಾದರೂ ಒಂದು ಕೆಲಸಗಳು ನಿರ್ವಿಘ್ನವಾಗಿ ಆಗಬೇಕು ಅಂದ್ರೆ ಗಣಪತಿಯನ್ನ ನಾವು ಅತಿ ಹೆಚ್ಚಿನದಾಗಿ ಆರಾಧನೆ ಮಾಡೋದ್ರಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿರ್ವಿಘ್ನ ಅನ್ನುವಂತಹದ್ದು ಇರೋದಿಲ್ಲ. ಈಗ ಹೆಚ್ಚು ನಮಗೆ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ಆತಂಕಗಳು ವಿಘ್ನಗಳು ಹೆಚ್ಚಾಗ್ತದೆ ಅಂದ್ರೆ ವಿಘ್ನೇಶ್ವರನನ್ನ ಆರಾಧನೆ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ವಿಷಯದಲ್ಲಿ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಆ ಕಾನ್ಫಿಡೆನ್ಸ್ ಬರಬೇಕು, ಕರೇಜ್ ಆಗಿ ನಾನು ಮಾತಾಡಬೇಕು ಸ್ಪಾಂಟೇನಿಯಸ್ ಆಗಿ ಅಂದ್ರೆ ದುರ್ಗಾದೇವಿ ಆರಾಧನೆ ಮಾಡಬೇಕು. ಈ ರೀತಿಯಾಗಿ ಈ ಕೋಪ ಇವಾಗ ಮಾಡುವಂತಹ ಕೆಲಸಗಳಲ್ಲಿ ವಿನಾಕಾರಣ ನೀವು ಬಾಸ್ ಆಗಿದ್ರೆ ಅಥವಾ ನೀವು ಎಂಪ್ಲಾಯಿ ಆಗಿದ್ರೆ ನಿಮ್ಮ ಕೆಳಗಡೆ ಇರುವಂತಹವರ ಮೇಲೆ ರೇಗಾಡುವಂತಹದ್ದು, ಬೈಯುವಂತಹದ್ದು, ಅಥವಾ ಅನವಶ್ಯಕವಾಗಿ ಕೋಪ ಮಾಡ್ಕೊಳ್ಳೋದು, ಈ ರೀತಿ ಆದ್ರೆ ಲಲಿತಾದೇವಿ ಅಮ್ಮನವ್ರನ್ನ, ಈ ರೀತಿಯಾಗಿ ನಿಮ್ಮ ಕಾರ್ಯಕ್ಕನುಗುಣವಾಗಿ ನಿಮ್ಮ ಕಾರ್ಯ ಯಾವುದು ಸಿದ್ಧಿ ಆಗಬೇಕು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ದೈವತಾ ಆರಾಧನೆಯನ್ನ ಮಾಡ್ಬೋದು. ಇನ್ನು ಮನೆಯಲ್ಲಿ ಪೂಜಾ ಮಂದಿರದಲ್ಲಿ ಇಟ್ಕೊಳ್ಳುವಂತಹ ಫೋಟೋಗಳು ಯಾವ್ದು ಇಟ್ಕೊಳ್ಬೇಕು ಅನ್ನೋದಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುತ್ತೆ. ನೀವು ಯಾವ ಒಂದು ವ್ಯವಹಾರಕ್ಕೆ ಆಗಿರಬಹುದು, ಒಂದು ಅವಶ್ಯಕತೆಗೆ ಪಟ್ಟಂತಹ ಒಂದು ಬಿಸ್ನೆಸ್ ಮಾಡುವಂತಹವರಾಗಿದ್ರು ಕೂಡ ಈ ರೀತಿಯಾಗಿ ನೀವು ವ್ಯವಸ್ಥಿತವಾಗಿ ನಿಮ್ಗೆ ಅವಶ್ಯಕತೆಗೆ ತಕ್ಕ ಹಾಗೆ ನೀವು ದೇವರ ವಿಗ್ರಹಗಳನ್ನ ಫೋಟೋಗಳನ್ನ ಇಟ್ಕೊಳ್ಬಹುದು. ಇನ್ನು ವಿಗ್ರಹಕ್ಕೆ ಬರೋದಾದ್ರೆ ಇನ್ನು ವಿಗ್ರಹ ಸ್ವರೂಪದಲ್ಲಿ ಸಾಮಾನ್ಯವಾಗಿ ಇಟ್ಕೊಳ್ಬಾರ್ದು. ಈ ಒಂದು ಹೆಬ್ಬೆಟ್ಟಿನ ಎತ್ತರಕ್ಕಿಂತ ಜಾಸ್ತಿ ಎತ್ತರದ ಮೂರ್ತಿಗಳನ್ನ ವಿಗ್ರಹಗಳನ್ನ ಇಟ್ಟು ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಪೂಜೆ ಮಾಡಿದಾದ್ರೆ ಬಹಳ ಒಂದು ರೀತಿಯಂತಹ ಬೇರೆ ರೀತಿಯಾದಂತಹ ಒಂದು ಅನಾರ್ಥಗಳಾಗಿರ್ಬೋದು, ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನುವಂತಹದ್ದನ್ನ ನೋಡ್ತೇವೆ. ಹಾಗಾಗಿ ಇನ್ನು ಸಾಮಾನ್ಯವಾಗಿ ವಿಗ್ರಹಗಳೇನಾದ್ರೂ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಅಂತ ಅನ್ನೋರಾದ್ರೆ ಅವರು ಪ್ರತಿನಿತ್ಯವೂ ಕೂಡ ನೈವೇದ್ಯವನ್ನು ಮಾಡಬೇಕಾಗುತ್ತೆ, ತಪ್ಪದೆ. ಈ ರೀತಿಯಾಗಿ ಮಾಡೋದ್ರಿಂದ ಮಾತ್ರವೇ ನಿಮಗೆ ವಿಶೇಷವಾಗಿ ದೇವತಾ ಅನುಗ್ರಹ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ. ಹಾಗಾಗಿ ಯಾರಾದರೂ ಕೂಡ ನೀವು ನಿಮ್ಮ ಇಚ್ಛಾನುಸಾರವಾಗಿ ನಿಮಗೆ ಯಾವ ರೀತಿಯಾದಂಥ ಅವಶ್ಯಕತೆ ಇದೆ, ಯಾವ ಒಂದು ಕೆಲಸದ ಮೇಲೆ ನಿಮಗೆ ಕೆಲಸ ನಿಮಿತ್ತ ಕೆಲಸವಾಗಬೇಕು ಅಂತ ಅನ್ಕೊಳ್ತೀರೋ ಆ ಕೆಲಸದ ನಿಮಿತ್ತವಾಗಿ ನೀವೇನಾದರೂ ಖಂಡಿತವಾಗಿ ಈ ರೀತಿಯಾಗಿ ದೇವತಾ ಆರಾಧನೆಯನ್ನು ಮಾಡಿಕೊಂಡ್ರೆ ಆ ದೇವತೆಯ ಫಲ ಹಾಗೂ ಆ ದೇವದ ಆರಾಧನೆಯನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಮಾಡ್ಕೊಳ್ಳೋದ್ರಿಂದ ಆ ಒಂದು ಲಕ್ಷಣಗಳು ಅನ್ನುವಂಥದ್ದು ನಿಮಗೆ ಖಂಡಿತವಾಗಿ ಲಭ್ಯವಾಗುತ್ತೆ. ಈ ರೀತಿಯಾಗಿ ನೀವು ಕೂಡ ಮಾಡಿಕೊಂಡು ಇತರರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.